ವೀಕ್ಷಕರ ಆಗಸದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಹಾರುವ ಪಕ್ಷಿಗಳು ವಿ ಆಕಾರದಲ್ಲಿನೇ ಹಾರುತ್ತವೆ ಇವ್ಯಾಕೆ ಈ ಆಕಾರದಲ್ಲಿ ಹಾರಾಟವನ್ನು ನಡೆಸುತ್ತವೆ ಅಂತ ನೀವು ಯಾವಾಗಲಾದರೂ ಯೋಚಿಸಿದಿರಾ ವೀಕ್ಷಕರ ನಿಮಗೆಲ್ಲ ಆಂಗ್ಲರು ನಮ್ಮ ದೇಶವನ್ನು ನೂರಾರು ವರ್ಷಗಳ ಕಾಲ ಗುಲಾಮಗಿರಿಗೆ ತಳ್ಳಿದ್ದು ಗೊತ್ತೇ ಇದೆ ಇವರು ಭಾರತದಿಂದ ಒಯ್ದಂತಹ ಒಟ್ಟಾರೆ ಸಂಪತ್ತಿನ ಅಂದಾಜಿನ ಮೊತ್ತ ಎಷ್ಟು ಗೊತ್ತಾ ಅದು 90 ಟ್ರಿಲಿಯನ್ ಡಾಲರ್ಗೂ ಅಧಿಕ ಇದು ಇಂದಿನ ಲಂಡನ್ನ ಒಟ್ಟಾರೆ ಜಿಡಿಪಿ ಗಿಂತಲೂ ಶೇಕಡಾ 20 ರಷ್ಟು ಹೆಚ್ಚು ಈ ಒಂದು ಹಣ ಅಥವಾ ಇಷ್ಟು ಸಂಪತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ ಒಬ್ಬೊಬ್ಬರು ಲಕ್ಷಾಧೀಶರಾಗ್ತಾ ಇದ್ರು ವೀಕ್ಷಕರ ಆಂಗ್ಲರ ಸಮಯದಲ್ಲಿ ನಮ್ಮ ದೇಶದ ಜಿಡಿಪಿ ಜಗತ್ತಿನ ಸಂಪತ್ತಿನಲ್ಲಿ ಶೇಕಡಾ 24 ರಷ್ಟು ಭಾಗವನ್ನ ಹೊಂದಿತ್ತು ಆದರೆ ಅವರು ದೋಚಿ ಹೋದ ಬಳಿಕ ಉಳಿದಿದ್ದು ಮಾತ್ರ ಕೇವಲ 4% ಆಂಗ್ಲರು ದೋಚಿದ ಸಂಪತ್ತಿಗೂ ಹಾಗೂ ಹಕ್ಕಿಗಳು ವಿ ಆಕಾರದಲ್ಲಿ ಹಾರಾಟವನ್ನು ನಡೆಸೋದಕ್ಕೆ ಇರುವಂತಹ ವಿಚಿತ್ರ ಸಂಬಂಧದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ಭಾರತದಿಂದ ಲೂಟಿಯಾದಂತಹ 8 ಅತ್ಯಮೂಲ್ಯ ಚಾರಿತ್ರಿಕ ವಸ್ತುಗಳ ಬಗ್ಗೆ ನೀವೀಗ ತಿಳಿಯಲಿದ್ದೀರಿ ನಮ್ಮ ದೇಶದಿಂದ ದೋಚಿದ ಬೆಲೆ ಬಾಳುವ ವಸ್ತುಗಳ ಪೈಕಿ ಮೊದಲನೇದಾಗಿ ಹೇಳಬೇಕಾದದ್ದು ಜಗದಾಂಬ ತಲವಾರನ ಬಗ್ಗೆ ಇದು ಛತ್ರಪತಿ ಎಂದೇ ಬಿರುದಾಂಕಿತನಾದಂತಹ ಹೆಮ್ಮೆಯ ಶಿವಾಜಿ ಮಹಾರಾಜರ ಖಡ್ಗವಾಗಿತ್ತು ಇದು ಆತನ ವೀರಾವೇಶಕ್ಕೆ ಸಾಕ್ಷಿಯಾದಂತಹ ವೆಪನ್ ಇದನ್ನು ನೋಡಿ ಇದರ ಸೌಂದರ್ಯ ಹಾಗೂ ರಚನೆಗೆ ಮಾರು ಹೋಗಿದ್ದಂತಹ ಅನೇಕರು ಆಗ ಇದೇ ಮಾದರಿಯ ಅನೇಕ ಖಡ್ಗಗಳನ್ನ ರಚಿಸಿಕೊಂಡಿದ್ರಂತೆ ಅಭಿಮಾನಪೂರ್ವಕವಾಗಿ ಬಂದಂತಹ ಇದರ ಆಕರ್ಷಕ ಸ್ವರೂಪಕ್ಕೆ ಮಾರು ಹೋದಂತಹ ಶಿವಾಜಿ ಇದನ್ನು ಬಹಳವೇ ಇಷ್ಟಪಟ್ಟು ತನ್ನ ಬಳಿ ಇಟ್ಕೊಂಡಿದ್ರಂತೆ ಅಷ್ಟೇ ಅಲ್ಲ ಇದಕ್ಕೆ ಪ್ರೀತಿಯಿಂದ ಜಗದಾಂಬ ಅಂತ ಹೆಸರನ್ನು ಕೂಡ ಇಟ್ಟಿದ್ರು ಆದರೆ ಇದು ಕೂಡ ಇಲ್ಲಿಂದ ಕಳ್ಳತನವಾಗಿ ಇದು ಲಂಡನ್ನ ಮ್ಯೂಸಿಯಂನಲ್ಲಿದೆ ಇದರ ಇಂದಿನ ಬೆಲೆ ಭಾರತೀಯ ಲೆಕ್ಕಾಚಾರದಲ್ಲಿ ಸುಮಾರು 7.5 ಕೋಟಿ ರೂಪಾಯಿಗಳು ಇನ್ನು ಎರಡನೆಯದು ಪಟಿಯಾಲ ನೆಕ್ಲೇಸ್ ಇದು ಕೂಡ ನಮ್ಮ ದೇಶದಿಂದ ಲೂಟಿಯಾದಂತಹ ಒಂದು ಅಮೂಲ್ಯ ವಸ್ತು ಇದರ ಒರಿಜಿನಲ್ ವಾರಸುದಾರ ಪಟಿಯಾಲದ ಅರಸನಾಗಿದ್ದಂತಹ ಭೂಪೇಂದರ್ ಸಿಂಗ್ ಎಂಬಾತ ಹೌದು ಇದು ರಾಣಿಯರ ಆಭರಣ ಅಲ್ಲ ಇದು ರಾಜನದ್ದು ಈ ರತ್ನದ ಹಾರದ ವಿಶೇಷತೆ ಏನಂದ್ರೆ ಇದರಲ್ಲಿ ಬರೋಬ್ಬರಿ 2930 ಕ್ಕೂ ಹೆಚ್ಚಿನ ಸಂಖ್ಯೆಯ ವಜ್ರಗಳಿದ್ವು ಒಟ್ಟು 6 ಲೇಯರ್ ಗಳನ್ನು ಹೊಂದಿದ ಇದರ ಮಧ್ಯಭಾಗದ ವಜ್ರ ಆಗ ಜಗತ್ತಿನ 7ನೇ ಅತಿದೊಡ್ಡ ವಜ್ರ ಅಂತ ಕರೆಸಿಕೊಂಡಿತ್ತು 1948 ರಲ್ಲಿ ಇದು ಮಹಾರಾಜ ಭೂಪೇಂದರ್ನ ಆಸ್ಥಾನದಿಂದ ಕಳ್ಳತನವಾಗಿತ್ತು ಇದನ್ನ ಕದ್ದ ಕಳ್ಳನಿಗೆ ಬಹುಶಃ ಇದರ ಖಚಿತ ಬೆಲೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಮುಂದೆ ಇದು ಹಲವು ದೇಶಗಳಿಗೆ ಚದುರಿಹೋಯಿತು ಒಂದು ಥಿಯರಿ ಪ್ರಕಾರ ಇದರ ಒಂದು ಪೀಸ್ ಅಮೆರಿಕದಲ್ಲೂ ಹಾಗೂ ಇನ್ನೊಂದು ಪೀಸ್ ಲಂಡನ್ ಅಲ್ಲೂ ಇದೆಯಂತೆ ಇದರ ಈಗಿನ ಬೆಲೆ 157 ಮಿಲಿಯನ್ ಡಾಲರ್ಗಳು ಅಂದ್ರೆ 1102 ಕೋಟಿ ರೂಪಾಯಿಗಳು ಇನ್ನು ನಂತರ ಮಹಾರಾಜ ರಣಜಿತ್ ಸಿಂಗ್ನ ಸಿಂಹಾಸನದ ಬಗ್ಗೆ ಹೇಳಲೇಬೇಕು ಮಹಾರಾಜ ರಣಜಿತ್ ಸಿಂಗ್ ಬಳಿ ಇತಿಹಾಸ ಪ್ರಸಿದ್ಧವಾದ ಕೋಹಿನೂರು ವಜ್ರ ಮೊಟ್ಟ ಮೊದಲು ಇವ್ರ ಬಳಿನೇ ಇದ್ದದ್ದು ಇವರನ್ನ ಪಂಜಾಬಿನ ಸಿಂಹ ಅಂತಾನೆ ಕರೀತಾ ಇದ್ರು ಇವ್ರ ಬಳಿ ಇದ್ದಂತಹ ಈ ಸಿಂಹಾಸನವನ್ನ ಅಲ್ಲಿನ ಚಿನ್ನದ ವ್ಯಾಪಾರಿಯಾದಂತಹ ಹಫೀಸ್ ಮೊಹಮ್ಮದ್ ಎಂಬಾತನಿಂದ ಕೆತ್ತಿಸಲಾಗಿತ್ತು ಇದನ್ನು ವಿಶ್ರಾಂತಿಯ ಸಮಯದಲ್ಲಿ ಹಾಗೂ ಆಸ್ಥಾನಿಕ ಸಭೆಯ ಸಮಯದಲ್ಲಿ ಮಹಾರಾಜ ಆರಾಮಾಗಿ ಕೂರುವ ಸಲುವಾಗಿ ರಚಿಸಲಾಗಿತ್ತು ಕೆಲವು ಲಿಖಿತ ದಾಖಲೆಗಳ ಪ್ರಕಾರ ರಣಜಿತ್ ಸಿಂಗ್ ಇದನ್ನ ತನ್ನ ಗರ್ಭಿಣಿ ಪತ್ನಿಗಾಗಿ ನಿರ್ಮಿಸಿದ ಅಂತ ಹೇಳಲಾಗುತ್ತೆ 1849 ರಲ್ಲಿ ಕಾಶ್ಮೀರದ ಗುಲಾಬ್ ಸಿಂಗ್ರ ಬಳಿ ಇದ್ದಂತಹ ಕೋಹಿನೂರು ವಜ್ರವನ್ನು ದೋಚಿದ ಬ್ರಿಟಿಷರು ಅದೇ ಸಮಯದಲ್ಲಿ ಈ ಒಂದು ಸಿಂಹಾಸನವನ್ನು ಕೂಡ ಲೂಟಿ ಮಾಡ್ತಾರೆ ಈ ಚಿನ್ನ ಖಚಿತ ಸಿಂಹಾಸನ ಈಗಲೂ ಕೂಡ ಲಂಡನ್ನ ವಿಕ್ಟೋರಿಯಾ ಅಂಡ್ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಇದೆ ಈ ಸಿಂಹಾಸನದ ಇಂದಿನ ಬೆಲೆ ಭರ್ತಿ 110 ಕೋಟಿ ರೂಪಾಯಿಗಳು ಹಾಯ್ ಫ್ರೆಂಡ್ಸ್ ನೀವು ವಾಟ್ಸಪ್ನಲ್ಲಿ ಚಾಟ್ ಮಾಡುವಾಗ ನಾರ್ಮಲ್ ಟೆಕ್ಸ್ಟ್ ಬಳಸಿ ಚಾಟ್ ಮಾಡ್ತಿರಲ್ವಾ ಹಾಗಿದ್ದರೆ ಇನ್ಮೇಲೆ ಚಾಟಿಂಗ್ ಮಾಡುವಾಗ ಕಲರ್ಡ್ ಫಾಂಟ್ ಬಳಸಿ ಚಾಟ್ ಮಾಡಬಹುದು ಅದೇ ರೀತಿ ನಾರ್ಮಲ್ ಎಮೋಜಿಗಳನ್ನು ಬಳಸುತ್ತಿದ್ದೀರಿ ಅಲ್ಲವೇ ಇನ್ಮೇಲೆ ಆನಿಮೇಟೆಡ್ ಎಮೋಜಿಗಳನ್ನು ಬಳಸಿ ಚಾಟಿಂಗ್ ಮಾಡಬಹುದು ಇನ್ನು ಮೆಸೇಜ್ ಕಳಿಸುವಾಗ ಸಾಮಾನ್ಯವಾಗಿ ಬೇರೆಯವರು ಕಳಿಸಿರುವ ಸ್ಟಿಕ್ಕರ್ಗಳನ್ನು ಬಳಸುತ್ತೇವೆ ಆದರೆ ಇನ್ನು ಮುಂದೆ ನಿಮ್ಮದೇ ಫೇಸ್ ಇರುವ ಸ್ಟಿಕ್ಕರ್ಗಳನ್ನು ತಯಾರಿಸಿ ಚಾಟಿಂಗ್ ಅನ್ನು ಎಂಜಾಯ್ ಮಾಡಬಹುದು ಅದಕ್ಕಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೂಲಕ ಬಾಬಲ್ ಕೀಬೋರ್ಡ್ ಎನ್ನುವ ಆ್ಯಪ್ ಒಂದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಈ ಅಪ್ಲಿಕೇಶನ್ ಸೇಫ್ ಹಾಗೂ ಬಳಸಲು ತುಂಬಾ ಸುಲಭವಾಗಿದ್ದು ಚಾಟಿಂಗ್ ಮಾಡುವಾಗ ಕಲರ್ಡ್ ಟೆಕ್ಸ್ಟ್ ಆನಿಮೇಟೆಡ್ ಎಮೋಜಿಸ್ ಹಾಗೂ ನಿಮ್ಮ ಸ್ವಂತ ಸ್ಟಿಕ್ಕರ್ಗಳನ್ನು ಕ್ರಿಯೇಟ್ ಮಾಡಿ ಬಳಸಬಹುದು ಕೀಬೋರ್ಡ್ ಸೆಟ್ಟಿಂಗ್ ಓಪನ್ ಮಾಡಿ ಬಾಬಲ್ ಕೀಬೋರ್ಡ್ ಆಕ್ಟಿವೇಟ್ ಮಾಡಿ ಈ ಅದ್ಭುತ ಆಪ್ ಅನ್ನು ಬಳಸಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಾಬಲ್ ಆಪ್ನ ಲಿಂಕ್ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ನಂತರ ಹೇಳಬಹುದಾದದ್ದು ಮಯೂರ ಸಿಂಹಾಸನದ ಬಗ್ಗೆ ಇದು ಕೇಳಿ ಬರುವುದು ಮೊಘಲರ ಅರಸರ ಕಾಲಘಟ್ಟದಲ್ಲಿ ತಮ್ಮ ಅಪಾರ ಸಿರಿವಂತಿಕೆ ಭವ್ಯ ಆಳ್ವಿಕೆ ಹಾಗೂ ಒಡೆದು ಆಳುವ ನೀತಿಗೆ ಹೆಸರಾಗಿದ್ದಂತಹ ಮೊಘಲರು 15ನೇ ಶತಮಾನದಿಂದ ಶಿವಾಜಿಯ ಏಳಿಗೆವರೆಗೂ ಅಂದ್ರೆ 18ನೇ ಶತಮಾನದವರೆಗೂ ಸುಮಾರು 300 ವರ್ಷಗಳ ಕಾಲ ವೈಭವೋಪೇತವಾಗಿ ಆಳ್ವಿಕೆಯನ್ನ ನಡೆಸಿದವರು ಮಯೂರ್ ಸಿಂಹಾಸನ ಅಥವಾ ಪಿಕಾ ಕ್ರೋನ್ ಅಂತಾನೆ ಕರೆಯಲಾಗಿದ್ದಂತಹ ಈ ಸಿಂಹಾಸನ 17ನೇ ಶತಮಾನದ ಮೊಘಲರ ಸುವರ್ಣ ಯುಗದ ಸಮಯದಲ್ಲಿ ಅದರ ಮುಖ್ಯ ಅರಸನಾದಂತಹ ಶಹಜಾನಿಂದ ಇದು ರಚನೆಯಾಯಿತು ಅಂತ ಚರಿತ್ರೆ ನಮಗೆ ತಿಳಿಸುತ್ತೆ ನವರತ್ನ ಖಚಿತವಾಗಿದ್ದ ಈ ಭವ್ಯ ಸಿಂಹಾಸನದ ಎರಡೂ ಕಡೆ ಚಿನ್ನದ ನವಿಲುಗಳನ್ನ ಕುಣಿಯುವ ಭಂಗಿಯಲ್ಲಿ ಕೆತ್ತಲಾಗಿದ್ದರಿಂದ ಇದನ್ನ ಮಯೂರ ಸಿಂಹಾಸನ ಅಂತ ಕರೆಯಲಾಯಿತು ವೀಕ್ಷಕರೇ ಮಯೂರ ಅಂದ್ರೆ ಸಂಸ್ಕೃತದಲ್ಲಿ ನವಿಲು ಅಂತ ಅರ್ಥ
ಮೊಘಲರ ಆಸ್ಥಾನದಲ್ಲಿ ಬೆಲೆ ಕಟ್ಟಲಾಗದ ಎಷ್ಟೋ ವಸ್ತುಗಳಲ್ಲಿ ಈ ಮಯೂರ ಸಿಂಹಾಸನ ಮೊದಲ ಸ್ಥಾನದಲ್ಲಿತ್ತು. ಈ ಮೊಘಲರ ಮೇಲೆ ದೆಹಲಿಯ ಆದಿಲ್ ಶಾ ಸುಲ್ತಾನರ ದಾಳಿಯಾದಾಗ ಅಲ್ಲಿನ ನಾದಿರ್ ಶಾ ಎಂಬಾತ ಮೊಘಲರಿಂದ ದೋಚಿದ ಹಲವು ರತ್ನಾಭರಣಗಳಲ್ಲಿ ಈ ಮಯೂರ ಸಿಂಹಾಸನ ಕೂಡ ಇತ್ತು. ಇದನ್ನ ಮುಂದೆ ಆತ ಅದೆಷ್ಟೋ ಕೋಟಿಗಳ ಲೆಕ್ಕದಲ್ಲಿ ದೂರದ ಆಟೋಮನ್ ಟರ್ಕರಿಗೆ ಮಾರಿದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಈಗ ಇದು ಭಾರತದಲ್ಲಿ ಇಲ್ಲ, ಕಾಲಾನುಕ್ರಮದಲ್ಲಿ ಜಗತ್ತಿನ ಸಾಮ್ರಾಜ್ಯಗಳಿಂದ ಸಾಮ್ರಾಜ್ಯಗಳಿಗೆ ಸುತ್ತಾಡಿದ ಈ ಸಿಂಹಾಸನ ಅಸಲಿಗೆ ಈಗ ಎಲ್ಲಿ ಯಾರ ಬಳಿ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವಾದದ ಪ್ರಕಾರ ದೆಹಲಿಯ ನಾದಿರ್ ಶಾ ಸತ್ತ ಬಳಿಕ ಇದು ಟರ್ಕಿಯ ಪ್ಯಾಲೇಸ್ನಲ್ಲಿತ್ತು ಅಂತ ಹೇಳಲಾಗುತ್ತೆ. ಹಾಗೂ ಇರಾನಿನ ನ್ಯಾಷನಲ್ ಮ್ಯೂಸಿಯಂನಲ್ಲೂ ಕೂಡ ಇಂಥವುದೇ ಒಂದು ಸಿಂಹಾಸನ ಈಗಲೂ ಕೂಡ ಇದೆಯಂತೆ. ಅದೇ ಮೂಲ ಸಿಂಹಾಸನವ ಎಂಬುದರ ಬಗ್ಗೆ ಖಚಿತತೆ ಇಲ್ಲ. ಅಂಕಿ ಅಂಶಗಳ ಪ್ರಕಾರ ಈ ಸಿಂಹಾಸನದ ಇವತ್ತಿನ ಭರ್ತಿ ಬೆಲೆ ಎಷ್ಟು ಗೊತ್ತಾ? 4,000 ಬಿಲಿಯನ್ US ಡಾಲರ್. ವೀಕ್ಷಕರು ಒಂದು ಪಕ್ಷ ತಾಜ್ ಮಹಲ್ ಅನ್ನ ಒಯ್ಯುವಂತೆ ಅದನ್ನೇನಾದರೂ ರಚಿಸಿದ್ರೆ ಖಂಡಿತ ಅದನ್ನು ಕೂಡ ಇಲ್ಲಿಂದ ಸಾಗಿಸಿದ್ರೇನೋ. ಮೊಘಲರ ಆಸ್ತಿಯಾದ ಇದು ನಮ್ದು ಹೇಗಾಗುತ್ತೆ ಅಂತ ನೀವು ಅನುಮಾನಿಸಬಹುದು. ವೀಕ್ಷಕರ ಮೊಘಲರು ಭಾರತದ ಮೂಲದವರು ಅಲ್ಲದೆ ಇದ್ರು ಕೂಡ ಈ ಸಿಂಹಾಸನ ಭಾರತದ ಗಣಿಗಳಿಂದ, ಭಾರತೀಯ ಕೂಲಿ ಕಾರ್ಮಿಕರಿಂದ ಅಗೆಸಿದ ಈ ನೆಲದ ಚಿಂದಿಂದನೇ ತಯಾರಾಗಿದ್ದು ಎಂಬುದನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಹೀಗಾಗಿ ಇದು ನಮ್ಮ ದೇಶದ ಆಸ್ತಿ ಅನ್ನೋದಕ್ಕೆ ಯಾರಪ್ಪಣೆಯೂ ಬೇಕಿಲ್ಲ. ಇನ್ನು ಸುಲ್ತಾನ್ ಗಂಜ್ ಬುದ್ಧನ ವಿಗ್ರಹದ ಬಗ್ಗೆ ಹೇಳಬೇಕು. ಈ ವಿಗ್ರಹ ಬರೋಬ್ಬರಿ 2,000 ವರ್ಷಗಳಷ್ಟು ಹಳೆಯದು. 7.5 ಅಡಿಗಳಷ್ಟು ಉದ್ದ ಇರುವಂತಹ ಹಾಗೂ ಸುಮಾರು 500 ಕೆಜಿ ತೂಗುವ ಏಕ ಖನಿಜ ಮೂರ್ತಿಯಾದ ಇದು ಪ್ರಾಚೀನ ಭಾರತದ ಅದ್ಭುತವಾದ ಶಿಲ್ಪಕಲೆಯ ಚಾಕೆಚಕೆದ ಒಂದು ಅತ್ಯುತ್ತಮ ಸಾಕ್ಷಿ ಅಂತ ಹೇಳಬಹುದು. ಇದನ್ನು ಸಂಪೂರ್ಣವಾಗಿ ಶುದ್ಧ ಕಂಚಿನಿಂದಲೇ ತಯಾರಿಸಲಾಗಿದೆ. ಇದು 4ನೇ ಶತಮಾನದ ಗುಪ್ತರ ಅವಧಿಯಲ್ಲಿ ರಚನೆಯಾಯಿತು ಅಂತ ಬಹಳಷ್ಟು ಉಲ್ಲೇಖಗಳಿವೆ. 1861ರಲ್ಲಿ ಬ್ರಿಟಿಷರಿಂದ ಬಿಹಾರದ ಬಳಿ ರೈಲ್ವೆ ಹಳಿಯ ಕಾರ್ಯ ನಡೆಯುತ್ತಿದ್ದಾಗ ಅಚಾನಕ್ಕಾಗಿ ಇದು ಪತ್ತೆಯಾಗುತ್ತೆ. ಇದನ್ನು ನೋಡಿದ ಎಲ್ಲರೂ ಕೂಡ ದಿಗ್ಭ್ರಮೆ ಪಟ್ಟಿದ್ರು. ಇದು ಖಚಿತವಾಗಿ ಬೆಲೆ ಬಳುವ ವಸ್ತುನೇ ಇರಬೇಕು ಅಂತ ಸ್ಯಾಮ್ಯುಯಲ್ ಥಾರ್ನ್ಟನ್ ಎಂಬ ಲಂಡನ್ ಮೂಲದ ಮೇಯರ್ ಒಬ್ಬ ಇದನ್ನು ಒಡನೆಯೇ ಇಂಗ್ಲೆಂಡ್ಗೆ ಕೊಂಡೊಯ್ದ. ಇದು ಈಗಲೂ ಅಲ್ಲಿನ ಮ್ಯೂಸಿಯಂನಲ್ಲಿನೇ ಇದೆ. ಇದರ ಈಗಿನ ಬೆಲೆ 20 ಮಿಲಿಯನ್, ಅಂದ್ರೆ 147 ಕೋಟಿ ರೂಪಾಯಿಗಳು. ಇನ್ನು ಕೋಹಿನೂರ್ ವಜ್ರ, ಈ ವಜ್ರದ ಹೆಸರನ್ನ ನಿಮ್ಮಲ್ಲಿ ಬಹುತೇಕರು ಕೇಳಿರ್ತೀರ. ಇದನ್ನ ಜಗತ್ತಿನ ಅತ್ಯಂತ ದುಬಾರಿ ವೆಚ್ಚದ ವಜ್ರ ಹಾಗೂ ವಜ್ರಗಳ ರಾಜ ಅಂತ ಇದನ್ನ ಕರೆಯಲಾಗುತ್ತೆ. ಭಾರತ ಮೂಲದಾದ ಇದು ಈಗ ಇಲ್ಲಿಲ್ಲ. ಇದು ಈಗ ಇರೋದು ಲಂಡನ್ ರಾಣಿಯ ಕಿರೀಟದ ಮೇಲೆ. ಬ್ರಿಟಿಷರಿಂದ ದೋಚಲ್ಪಟ್ಟ ಭಾರತದ ವಸ್ತುಗಳಲ್ಲಿ ಇದು ಕೂಡ ಒಂದು. ಇದು ಈ ಮೊದಲೇ ಹೇಳಿದ ಹಾಗೆ ಮೊಘಲರ ಮಯೂರ ಸಿಂಹಾಸನದಲ್ಲೂ ಕೂಡ ಇದ್ದಂತಹ ವಜ್ರವೇ. ಚಾರಿತ್ರಿಕ ಮಹತ್ವ ಇರುವಂತಹ ಈ ಕೋಹಿನೂರ್ ವಜ್ರ ದಕ್ಷಿಣ ಭಾರತದ ಪ್ರಮುಖ ರಾಜವಂಶವಾಗಿದ್ದ ಆಂಧ್ರ ಪ್ರದೇಶ ಪ್ರಾಂತ್ಯದ ಕಾಕತೀಯ ಡೈನಾಸ್ಟಿಗೆ ಸೇರಿದ್ದೆಂಬ ಆರಂಭಿಕ ಉಲ್ಲೇಖಗಳು ನಮಗೆ ಸಿಗ್ತವೆ. 1849ರಲ್ಲಿ ಇದು ಆಗಿನ ಜಮ್ಮು ಕಾಶ್ಮೀರದ ಅರಸನಾಗಿದ್ದಂತಹ ಗುಲಾಬ್ ಸಿಂಗ್ ಎಂಬಾತನ ಬಳಿ ಇದ್ದು ಮುಂದೆ ಈತನಿಗೂ ಹಾಗೂ ಬ್ರಿಟಿಷರಿಗೂ ಕಾಳಗ ನೀಡಲು ಆತನಿಂದ ಈ ವಜ್ರ ಬ್ರಿಟಿಷರ ಕೈವಶವಾಯಿತು ಅಂತ ಹೇಳಲಾಗುತ್ತೆ. ಆಗಲೇ ಇದು ಅಂದಿನ ಲಂಡನ್ ರಾಣಿಯಾದಂತಹ ಕ್ವೀನ್ ವಿಕ್ಟೋರಿಯಾಳ ವಶವಾಯಿತು. ಚರಿತ್ರೆಯಲ್ಲಿ ಈ ಒಂದು ವಜ್ರಕ್ಕಾಗಿ ಅನೇಕ ನರಮೇಧಗಳು, ರಕ್ತಪಾತಗಳೇ ನಡೆದಿವೆ. ಇದು ಯಾರ ಬಳಿ ಇರುತ್ತೋ ಅವನೇ ಶ್ರೀಮಂತ ಎಂಬ ವಾಡಿಕೆಯ ಜೊತೆ ಇದು ಯಾರ ಬಳಿ ಇರುತ್ತೋ ಅಲ್ಲಿ ರಕ್ತದ ಕೋಡಿಯೇ ಹರಿಯುತ್ತೆ, ಸಾಮ್ರಾಜ್ಯದ ನಾಶವಾಗುತ್ತೆ, ಅರಸರು ಮೃತರಾಗ್ತಾರೆ, ಈ ವಜ್ರ ಶಾಪಗ್ರಸ್ತವಾದ ವಜ್ರ ಎಂಬ ನಂಬಿಕೆಗಳು ಕೂಡ ಬೆಳೆದಿದ್ವು. ಈ ವಜ್ರದ ಇಂದಿನ ಬೆಲೆ 1 ಬಿಲಿಯನ್ US ಡಾಲರ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ 7,500 ಕೋಟಿಗೆ ಸಮ. ಇನ್ನು ನಂತರ ಭಾರತದ ಇತಿಹಾಸ ಪ್ರಸಿದ್ಧ ಹುಡನ್ ಟೈಗರ್ ಬಗ್ಗೆ ಹೇಳಬೇಕು. ಈವರೆಗೆ ನೀವೆಲ್ಲ ಚಿನ್ನ, ಬೆಳ್ಳಿ, ಕಂಚು, ವಜ್ರಗಳ ಲೂಟಿಯ ಕಥೆನ ಕೇಳಿದ್ರಿ. ಬ್ರಿಟಿಷರು ಅವುಗಳನ್ನ ಮಾತ್ರವಲ್ಲದೆ ಮರದಿಂದ ರಚನೆಯಾದಂತಹ ವಿಗ್ರಹಗಳನ್ನು ಕೂಡ ಬೆಳೆದಂತೆ ಇಲ್ಲಿಂದ ಸಾಗಿಸಿದ್ದಾರೆ. ಅದರಲ್ಲಿ ಈ ವುಡನ್ ಟೈಗರ್ ಕೂಡ ಒಂದು. ಇದು ಟಿಪ್ಪು ಸುಲ್ತಾನನ ಬಳಿ ಇದ್ದಂತಹ ವಸ್ತು. ಹಾಗೆ ನೋಡಿದ್ರೆ ಇದು ಒಂದು ಸಂಗೀತದ ವಾದನ. ಇದರ ರಚನೆ ಹೇಗಿತ್ತು ಅಂದ್ರೆ, ಇದು ಒಬ್ಬ ಆಂಗ್ಲ ಸಿಪಾಯಿಯೊಬ್ಬನನ್ನ ಕೆಡವಿ ದಾಳಿ ಮಾಡ್ತಿರುವಂತೆ ಇದನ್ನ ರಚಿಸಲಾಗಿತ್ತು. ಟಿಪ್ಪು ಮರಣಿಸಿದ ನಂತರ ಆಂಗ್ಲರು ಅವನ ಬಳಿ ಇದ್ದ ಎಷ್ಟೋ ವಸ್ತುಗಳ ಜೊತೆ ಇದನ್ನು ಕೂಡ ಕೊಂಡೊಯ್ದರು. ಇದು ಕೂಡ ಈಗ ಲಂಡನ್ನ ಮ್ಯೂಸಿಯಂನಲ್ಲಿ ಇದೆ. ಭಾರತೀಯ ಆರ್ಕಿಯಾಲಜಿಯ ಸರ್ವೆ ಒಂದರ ಪ್ರಕಾರ ಲಂಡನ್ ಮ್ಯೂಸಿಯಂ ಒಂದರಲ್ಲೇ ಭಾರತದ ಸಹಸ್ರಾರು ಪ್ರಾಚೀನ ಹಾಗೂ ಬೆಲೆ ಬಳುವ ವಸ್ತುಗಳು ಅಲ್ಲಿವೆ. ಇವೆಲ್ಲವನ್ನ ಅವರು ನಮಗೆ ವಾಪಸ್ ಕೊಟ್ರೆ ಭಾರತ ಈ ಕ್ಷಣವೇ ಜಗತ್ತಿನ ನಂಬರ್ 1 ಸಿರಿವಂತ ರಾಷ್ಟ್ರವಾಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ಹಕ್ಕಿಗಳು ವಿ ಆಕಾರದಲ್ಲಿ ಹಾರುವುದಕ್ಕೂ ಇಲ್ಲಿ ಸಂಪತ್ತು ಲೂಟಿಯಾಗುವುದಕ್ಕೂ ನಿಕಟ ಸಂಬಂಧವಿದೆ ಅಂತ ಮೊದಲೇ ನಿಮಗೆ ತಿಳಿಸಿದ್ದೆ. ಅದು ಹೇಗೆ ಅಂದ್ರೆ, ವೀಕ್ಷಕರೇ, ಹಕ್ಕಿಗಳು ವಿ ಆಕಾರದಲ್ಲಿ ಹಾರಡೋದಕ್ಕೆ ಅತಿ ಮುಖ್ಯ ಕಾರಣ ಗಾಳಿಯ ಒತ್ತಡವನ್ನ ನಿಯಂತ್ರಿಸುವ ಸಲುವಾಗಿ. ಹೀಗಾದಾಗ ಅದು ಗಾಳಿಯ ತೀವ್ರತೆಯನ್ನು ಸೀಳಿಕೊಂಡು ಮುನ್ನುಗ್ಗಲು ಈ ಒಂದು ಚೂಪು ತುದಿಯ ಆಕಾರ ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ವಿಮಾನ, ರಾಕೆಟ್ ಮುಂತಾದವುಗಳನ್ನ ಇದೇ ಶೇಪ್ನಲ್ಲಿ ರಚಿಸಿದ್ದಾರೆ. ಹಕ್ಕಿಗಳು ಹೀಗೆ ಹಾರುವಾಗ ಮೊದಲು ಹಾರುತ್ತಿರುವಂತಹ ಹಕ್ಕಿಗೆ ಹೆಚ್ಚಿನ ರಿಸ್ಕ್ ಇರುತ್ತೆ. ಅದರ ಹಿಂದಿರುವ ಹಕ್ಕಿಗಳಿಗೆ ರಿಲ್ಯಾಕ್ಸ್ ಆಗಿ ಹಾರಲು ಅದರ ಮುಂದಾಳತ್ವದಿಂದ ಅನುಕೂಲ ಆಗುತ್ತೆ. ಸ್ವಲ್ಪ ಸಮಯದ ಬಳಿಕ ಮುಂದಿರುವ ಹಕ್ಕಿ ಹಿಂದಕ್ಕೆ ಬಂದು ಅದರ ಜಾಗವನ್ನ ಬೇರೊಂದು ಹಕ್ಕಿ ಆಕ್ರಮಿಸಿ ತಳಪಲ್ಲಟ ಮಾಡಿಕೊಂಡು ಹಾರಾಟದ ಹೊಣೆಯನ್ನ ಈ ರೀತಿ ಅವು ತಮ್ಮಲ್ಲಿಯೇ ಶೇರ್ ಮಾಡಿಕೊಳ್ತವೆ. ಇದು
ಅವುಗಳ ನಡುವಿನ ಒಡನಾಟ ಒಗ್ಗಟ್ಟುಗಳಿಗೆ ಸೂಕ್ತ ನಿದರ್ಶನ. ಇದೇ ರೀತಿ ಹಿಂದೊಮ್ಮೆ ಭಾರತೀಯರು ಕೂಡ ಒಗ್ಗಟ್ಟು ಒಡನಾಟಗಳಿಂದ ದೇಶವನ್ನು ರಕ್ಷಿಸುವ ಮಹತ್ತರ ಜವಾಬ್ದಾರಿಯನ್ನ ಪರಸ್ಪರ ಶೇರ್ ಮಾಡಿಕೊಂಡು ಮುನ್ನಡೆದಿದ್ರೆ ಇವತ್ತು ಭಾರತದಿಂದ ದೋಚಿದ ಎಲ್ಲ ಸಂಪತ್ತು ಅಥವಾ ಹೆಚ್ಚಿನ ಸಂಪತ್ತು ಇಲ್ಲಿಯೇ ಉಳಿದಿತ್ತೇನೋ. ಈ ಹಕ್ಕಿಗಳಿಗೆ ಇರುವ ಒಮ್ಮತ ಹಾಗೂ ಒಗ್ಗಟ್ಟು ಭಾರತೀಯರಲ್ಲಿ ಇರದೇ ಇದ್ದದ್ದು ಈ ಅರಾಜಕತೆಗೆ ಮುಖ್ಯ ಕಾರಣ ಅಂತ ತಿಳಿಸೋದಕ್ಕೆ ಈ ಒಂದು ಪೀಠಿಕೆಯನ್ನ ಹಾಕಬೇಕಾಯಿತು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.